ಅವ್ರು ಕಪ್ ಗೆದ್ರು, ನೀವು ತಪ್ಪು ಗೆಲ್ಲಿ. ಉಮೆನ್ಸ್ ಟೀಮ್ ಅವರು ಎರಡನೇ ಸೀಸನ್ ಅಲ್ಲೇ ಕಪ್ ಗೆದ್ಕೊಂಡ್ಬಿಟ್ರು, ನೀವು 17ನೇ ಸೀಸನ್ ಆದ್ರೂ ತಪ್ಪು ಗೆಲ್ಲಿ ಸ್ವಾಮಿ. ನಿಮ್ಮ ಕೈಲಿ ಕಪ್ಪು ಗೆಲ್ಲೋದು ತುಂಬ ಕಷ್ಟ, ಅದೇನಾದರೂ ಲಕ್ ಇರಬೇಕಷ್ಟೇ. ಆದರೆ ಲಕ್ ಫೇವರ್ಸ್ ಬ್ರೇವ್, ಲಕ್ ಫೇವರ್ಸ್ ಎಫಿಷಿಯನ್ಸಿ. ಹಾಗಾಗಿ ಲಕ್ ಯಾರನ್ನ ಫೇವರ್ ಮಾಡುತ್ತೆ ಅಂದರೆ, ಸಖತ್ತಾಗಿ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರನ್ನ ಲಕ್ ಫೇವರ್ ಮಾಡುತ್ತೆ. ಸುಮ್ಮನೆ ಸುಮ್ಮನೆ ಲಕ್ ಬೇಕು ಲಕ್ ಬೇಕು ಅಂದ್ರೆ ಲಕ್ ಬರಲ್ಲ. ಈ ಸಾರಿ RCB ತಪ್ಪು ಗೆಲ್ಲಬೇಕಾಗಿದೆ. ಕಳೆದ ಬಾರಿ ಆಕ್ಷನ್ ನೋಡಿದರೆ RCB ಈ ಬಾರಿನೂ ಮತ್ತೆ ಮಕ್ಕಳ ಆಗೋದ್ರಲ್ಲಿ ಅನುಮಾನ ಇಲ್ಲ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನನಗೆ ಗೊತ್ತು ಕಪ್ ಗೆದ್ದಿದೀವಪ್ಪ RCB ಅವರು, ಇವಾಗಲೂ ನೀವು ನೆಗೆಟಿವೇ ಮಾತಾಡ್ತೀರಾ, RCB 17ನೇ ಸೀಸನ್ ಗೆಲ್ತಾರೆ ನೋಡಿ ಕಪ್ಪು ಅಂತ. ನಾವೇನೋ ನಮ್ಮ ಬೆಂಗಳೂರು ನಮ್ಗೆ RCBಯಿಂದ ಇಷ್ಟ ಅಂತ ಈ ಥರ ಖುಷಿಯಲ್ಲಿ ಮಾತಾಡ್ಬೋದು. ಆದರೆ ರಿಯಾಲಿಟಿ ನೋಡಿದರೆ RCB ಟೀಮು, ಆಯ್ತಪ್ಪ ಮಾರ್ಚ್ 22ಕ್ಕೆ ಚೆನ್ನೈ ಮೇಲೆ ಫಸ್ಟ್ ಮ್ಯಾಚ್ ಇದೆ, ನಾನು ಚೆನ್ನೈನೇ ಕಂಪೇರ್ ಮಾಡ್ತೀನಿ ಆಯಿತಾ. ನಮ್ಮ RCBಲಿ ಫಾಫ್ ಡುಪ್ಲೆಸಿ ಇದ್ದಾರೆ. ಸೊ ಕ್ಯಾಪ್ಟನ್ ಫಾಫ್ಗೆ ರಿಪ್ಲೇಸ್ಮೆಂಟ್ ಯಾವ್ದಾರು ಇದೆಯಾ? ರಿಪ್ಲೇಸ್ಮೆಂಟೇ ಇಲ್ಲ ಸ್ವಾಮಿ RCBಲಿ. ನೀವು ಯಾರು ವಿಲ್ ಜಾಕ್ಸ್ ಆಡಿಸ್ತೀರಾ? ವಿಲ್ ಜಾಕ್ಸು ಆ ಪ್ರಿಪ್ರೇಷನ್ನೇ ಇಲ್ಲ, ವಿಲ್ ಜಾಕ್ಸು ಆಡ್ಸಿನೇ ಇಲ್ಲ RCBಲಿ. ಇನ್ನೂ ಅವ್ರಿಗೆ ಆ ಟೀಮ್ ಒಳಗೆ ತಗೊಂಡು ಆಡಿಸಿನೇ ಇಲ್ಲ, ಅವ್ರನ್ನ ಅವ್ರಿಗೆ ಆ ಕಾನ್ಫಿಡೆನ್ಸೇ ಕೊಟ್ಟಿಲ್ಲ. ಪ್ರತಿಯೊಂದು ಟೀಮು ಕೂಡ ಗೆಲ್ಲುತ್ತೆ, ಯಾಕೆ ಅಂದರೆ ಅಲ್ಲಿ ಒಂದು ಟೀಮ್ ಇರಲ್ಲ, 11 ಜನರು ಎರಡು ಟೀಮ್ ಇರುತ್ತೆ. ಒಬ್ಬ ಡೌನ್ ಆದರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಇದ್ದೇ ಇರ್ತಾನೆ, ಓಪನರ್ ರಿಪ್ಲೇಸ್ಮೆಂಟ್ ಇನ್ನೊಬ್ಬ ಇರ್ತಾನೆ, ಮಿಡ್ಲ್ ಆರ್ಡ್ರಲ್ಲಿ ರಿಪ್ಲೇಸ್ಮೆಂಟ್ ಇದ್ದೇ ಇರ್ತಾರೆ, ಸ್ಪಿನ್ನರ್ಗೆ ರಿಪ್ಲೇಸ್ಮೆಂಟ್ ಇರ್ತಾರೆ. RCBಲಿ ಸ್ಪಿನ್ನರು ಬಿಡಿ, ಫಸ್ಟಿಂದ ಬರ್ತೀನಿ ಕೊಹ್ಲಿ. ಕೊಹ್ಲಿಗಂತೂ ರಿಪ್ಲೇಸ್ಮೆಂಟ್ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೀಸನ್ 1 ಕೊಹ್ಲಿ ಕೊಹ್ಲಿನೇ, ಅವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. RCB ಇಡೀ ಸೀಸನ್ ಕೊಹ್ಲಿ ಒಬ್ಬರನ್ನೇ ನಂಬ್ಕೊಂಡು ಹೋಗುತ್ತೆ. ಹೌದು ಸ್ವಾಮಿ, ಕೊಹ್ಲಿ 51 ಇದೆ ಆ್ಯಾವ್ರೇಜು, 51 ಆ್ಯಾವ್ರೇಜ್, 51 ಆ್ಯಾವ್ರೇಜ್ ಇದೆ. ಈ ಥರ ಆ್ಯಾವ್ರೇಜ್ ಇರೋ ವ್ಯಕ್ತಿಗೆ ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸರಿ, ಇನ್ ಕೇಸ್ ಫಾಫೋ ಕೊಹ್ಲಿನೋ ಇಂಜೂರ್ ಆದರು ಅಂತ ಅಂದ್ಕೊಳ್ಳಿ, ಯಾರಿದ್ದಾರೆ ರಿಪ್ಲೇಸ್ಮೆಂಟ್? ಇನ್ ಕೇಸ್ ಆಗೋದು ಬೇಡ, ಕೊಹ್ಲಿ ಇಂಜೂರ್ ಆದರೆ ರಿಪ್ಲೇಸ್ಮೆಂಟ್ ಯಾರಿದ್ದಾರೆ? ಚಾನ್ಸೇ ಇಲ್ಲ. RCB ಪ್ಲೇ ಆಫ್ಸ್ಗೂ ಹೋಗೋದಿಲ್ಲ, ವಾಪಸ್ ಬಂದ್ಬಿಡ್ತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ದಾರೆ, ಇವ್ರಿಗೆ ರಿಪ್ಲೇಸ್ಮೆಂಟ್ ಯಾರಿದ್ದಾರೆ? ಇವ್ರು ಆಡಲಿಲ್ಲ ಅಂತಂದರೆ ಅಥವಾ ಇವ್ರಿಗೇನೋ ಇಂಜುರಿ ಆಯಿತು ಅಂದರೆ ಒಬ್ಬರನ್ನೇ ನಂಬ್ಕೊಂಬಿಡೋದು, ಒಬ್ಬ ಫಾಫು, ಒಬ್ಬ ಕೊಹ್ಲಿ, ಒಬ್ಬ ಮ್ಯಾಕ್ಸ್ವೆಲ್, ಈ KGF ಇವ್ರನ್ನ ನಂಬ್ಕೊಂಬಿಟ್ರೆ RCB ಉಳಿದ 8 ಜನ ಎಲ್ಲಿದ್ದಾರೆ? ಮೊಹಮ್ಮದ್ ಸಿರಾಜ್ ಓಕೆ, ಒಂದು ಸೀಸನ್ ಸಖತ್ತಾಗಿ ಮಾಡಿದ್ದಾರೆ, ಇನ್ನೊಂದು ಸೀಸನ್ ಸ್ವಲ್ಪ ಕಡಿಮೆ. ಅವ್ರಿಗೊಬ್ರು ಸಪೋರ್ಟಿಂಗ್ ಬೌಲರ್ ಬೇಡವಾ? ಅವ್ರಿಗೊಬ್ರು ಸಪೋರ್ಟಿಂಗ್ ಡೊಮೆಸ್ಟಿಕ್ ಬೌಲರ್ ಬೇಡವಾ? ಇಂಟರ್ನ್ಯಾಷನಲ್ ಬೌಲರ್ ಅಂತೂ ಸಿಗ್ತಾನೆ ಇಲ್ಲ RCBಗೆ. ಅದು ಯಾರು ಬಂದರೂ ಸಪೋರ್ಟೇ ಇಲ್ಲ. ಈ ಕಡೆ ಹೇಜಲ್ವುಡ್ ಬಂದರು, ಅವರೂ ಸಪೋರ್ಟ್ ಇಲ್ಲ. ರೀಸ್ಟೋಪ್ಲಿ ಬಂದರು, ಅವರೂ ಕೂಡ ನಿಂತ್ಕೊಳ್ಳಿಲ್ಲ. ಯಾಕೆಂದರೆ ಅವ್ರನ್ನ ಪ್ರಿಪೇರ್ ಮಾಡಲ್ಲ ಅಷ್ಟು, ಅವ್ರನ್ನ ಗ್ರೂಮ್ ಮಾಡಲ್ಲ, ಇಲ್ಲಿ ರೆಡಿ ಮಾಡಲ್ಲ, RCBಗೆ ರೆಡಿ ಮಾಡಲ್ಲ. ನಮ್ಮ ಕೋಚಿಂಗ್ ಸ್ಟಾಫು, ಸಪೋರ್ಟಿಂಗ್ ಸ್ಟಾಫು ಏನು ಮಾಡ್ತಾರೋ ಗೊತ್ತಿಲ್ಲ. RCB ಬಗ್ಗೆ ಹೇಳೋಕ್ಕೋದ್ರೆ ಬೇಜಾರಾಗ್ಬಿಡುತ್ತೆ ಯಾರಿಗಾದರೂ ಅಷ್ಟೇ ಅಲ್ವಾ? 16 ಸೀಸನ್ ಗೆದ್ದಿಲ್ಲ ಅಂದರೆ. ಇಲ್ಲಿ ಗ್ರೀನ್ ನೋಡಿ, ಸದ್ಯ ಕ್ಯಾಮ್ರೂನ್ ಗ್ರೀನ್ ತೊಗೊಂಡಿದ್ದಾರೆ. ಗ್ರೀನ್ಗೆ ರಿಪ್ಲೇಸ್ಮೆಂಟ್ ಕೇಳೋಕ್ಕೆ ಹೋಗಲ್ಲ, ಅವ್ರು ಆಡ್ತಾರೆ ಯಾಕೆಂದರೆ ಯಂಗ್ಸ್ಟರು, ಎಮರ್ಜಿಂಗ್ ಪ್ಲೇಯರು, ಹಾಗಂತ ಅವರು ಪ್ರೂವ್ಡಾ? ಈಗ ಚೆನ್ನೈ ತೊಗೊಂಡಿದ್ದಾರೆ, ಡರ್ಲ್ ಮಿಚೆಲ್ ತೊಗೊಂಡಿದ್ದಾರೆ 14 ಕೊಟ್ಟು. ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಪ್ರೂವ್ ಮಾಡಿದ್ದಾರೆ, ಅವ್ರು ಆಡ್ತಾರೆ, ಅನುಭವ ಇದೆ, ಎಲ್ಲ ಇದೆ. ಅವ್ರಿಗೆ ರಿಪ್ಲೇಸ್ಮೆಂಟು ತುಂಬ ಸಿಗ್ತಾರೆ ಚೆನ್ನೈಯಲ್ಲಿ. RCBಲಿ ಗ್ರೀನ್ಗೆ ರಿಪ್ಲೇಸ್ಮೆಂಟೇ ಸಿಕ್ಕಲ್ಲ, 15.5 ಕೊಟ್ಟು ತೊಗೊಂಡಿದ್ದಾರೆ. ಅವರೆಲ್ಲಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಇನ್ ಕೇಸ್ ಒಂದೆರಡು ಮ್ಯಾಚ್ ಫೇಲ್ ಆದರೆ ಅವ್ರ ರಿಪ್ಲೇಸ್ಮೆಂಟ್ ಯಾರು? ನೀವು ಯಾರು ಡೊಮೆಸ್ಟಿಕ್ ಪ್ಲೇಯರ್ ರಿಪ್ಲೇಸ್ಮೆಂಟ್ ಮಾಡ್ತೀರಾ? ಇಲ್ಲಿರೋ ಮೈಪಾಲ್ ಲೊಮ್ರೋರು ರಾಜಸ್ಥಾನ್ ಪ್ಲೇಯರು, ಟ್ರೈ ಮಾಡ್ತಾನೆ ಬಂದಿದ್ದೀರಾ. T20 ಆಡಿರೋದು 84 ಟೋಟಲ್ ಮ್ಯಾಚಸ್ಸು, ಆ್ಯಾವ್ರೇಜ್ ಇರೋದು 27, ಜಸ್ಟ್ 27 ಆ್ಯಾವ್ರೇಜು, 1866 ರನ್ ಹೊಡೆದಿದ್ದಾರೆ. RCBಲೇ ಫೇಲ್ಯೂರ್ ಮೇಲೆ ಫೇಲ್ಯೂರು. ಇನ್ಯಾರಪ್ಪ ನಿಮ್ಮ ಆಲ್ರೌಂಡ್ರು? ಗ್ರೀನ್ ಬಿಟ್ಟರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಬಿಟ್ಟರೆ ಆಲ್ರೌಂಡ್ರೇ ಇಲ್ಲ RCBಲಿ. ನೀವು ಚೆನ್ನೈಯಲ್ಲಿ ಆಲ್ರೌಂಡ್ರ ಲಿಸ್ಟ್ ಹೇಳಲ್ಲ ನಾನು ನಿಮಗೆ. ಜಡೇಜಾ, ಸ್ಯಾಂಟ್ನರು, ಮೋಯಿನ್ ಅಲಿ, ಶಿವಂ ದುಬೆ, ರಚಿನ್ ರವೀಂದ್ರ, ಶಾರ್ದುಲ್ಲು, ಡರಿಲ್ ಮಿಚೆಲ್ಲು, ಇಡೀ ಆಲ್ರೌಂಡ್ರಲ್ಲೇ ಒಂದು 11 ಮಾಡ್ಬೋದು, ಆ ಥರ ಇದೆ. ಪ್ರತಿಯೊಬ್ಬರು ಬೌಲ್ ಮಾಡ್ತಾರೆ, ಪ್ರತಿಯೊಬ್ಬರು ಬ್ಯಾಟ್ ಮಾಡ್ತಾರೆ. ನಮ್ಮಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ಲು, ಗ್ರೀನು, ಇವರಿಬ್ಬರು ಬಿಟ್ಟರೆ ಆಲ್ರೌಂಡ್ರ್ ಯಾರಿದ್ದಾರೆ? ಯಾರು ನಡೆಸ್ತೀರಾ? ಇವ್ರ ಲಿಸ್ಟಲ್ಲಿ ಆಲ್ರೌಂಡರ್ ಅಂತ ಹಾಕೊಂಡಿರೋದು ಆಕಾಶ್ ದೀಪು, ಮನೋಜ್ ಬಂಡ್ಗೆ, ಟಾಮ್ ಕರನ್ನು, ವಿಲ್ ಜಾಕ್ಸು, ಸುಯೇಶ್ ಪ್ರಭು ದೇಸಾಯಿ. ಕೆಲವ್ರನ್ನ ಆಗಲೇ ಆಡ್ಸಿ ನೋಡಾಗಿದೆ, ಇವ್ರು ಏನೂ ಆಡಲ್ಲ ಅಂತ ಗೊತ್ತಾಗಿದೆ, ಆದರೂ ಟೀಮಲ್ಲಿದ್ದಾರೆ. ಬಿಡಿ, ಮೆಗಾ ಆಕ್ಷನಲ್ಲಿ ತೊಗೋಬಿಡೋಣ ಅಂತ ಇಟ್ಕೊಂಡಿದ್ದಾರೆ. ಅಂದರೆ ಈ ಸಾರಿನೂ ಕಪ್ ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಕೈ ಬಿಟ್ಟಿದ್ದಾರೆ ಅಂತ ಆಯಿತು. ಇನ್ನು ನೀವು ಆಲ್ರೌಂಡ್ರ್ ಅನ್ನೋದೇ RCBಯಲ್ಲಿ ವೀಕು, ಮಿಡ್ಲ್ ಆರ್ಡ್ರೇ ವೀಕು. ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಿದರೆ ಮ್ಯಾಚು, ಅವ್ರು ಒಂದು ಮ್ಯಾಚ್ ಆಡಿದರೆ ಇನ್ನೊಂದು ಮ್ಯಾಚ್ ಆಡಲಿಲ್ಲ ಅಂದರೆ ಯಾರು ಅವ್ರ ರಿಪ್ಲೇಸ್ಮೆಂಟ್? ಯಾರು ಆಡ್ತಾರೆ ಅವ್ರ ಬದಲಿಗೆ?
ಅನುಜ್ ರಾವತ್ ವಿಕೆಟ್ ಕೀಪರ್ ಆಗಿ ಡಿ ಕೆ ರಿಪ್ಲೇಸ್ಮೆಂಟೋ ಅಥವಾ ಅನುಜ್ ರಾವತ್ಗೆ ಡಿ ಕೆ ರಿಪ್ಲೇಸ್ಮೆಂಟೋ ಗೊತ್ತಿಲ್ಲ. ಅನುಜ್ ರಾವತ್ ಸ್ಟ್ಯಾಟ್ಸ್ ನೋಡಿದರೆ, ಅವ್ರು ಆಡಿರೋ ಮ್ಯಾಚ್ಗಳು, ಆ ರನ್ಸ್ ನೋಡಿದರೆ, ಅವ್ರನ್ನ ಯಾವ ಗ್ಯಾರಂಟಿ ಮೇಲೆ ನೀವು ವಿಕೆಟ್ ಕೀಪರ್ ಆಗಿ ತೊಗೋತೀರಾ? ನೀವು ವಿಕೆಟ್ ಕೀಪರ್ ಕೂಡ ಒಂದು 20-30 ನೋಡ್ಕೊಡ್ಬೇಕು, ಪರ್ಫಾರ್ಮ್ ಮಾಡಬೇಕು. ಆದರೆ ನೀವು ನಮ್ಮ ಕಡೆ ವಿಕೆಟ್ ಕೀಪರ್ ಆಡಲಿ ಬಿಡಲಿ, ನಮ್ಮ ಕಡೆ ಫಾಫ್ ಇದ್ದಾರೆ, ಕೊಹ್ಲಿ ಇದ್ದಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ, ಇವ್ರು ಮೂರು ಜನರು ನಂಬ್ಕೊಂಡ್ರೆ ಇಬ್ಬರು ಕೈ ಕೊಟ್ಟರು ಅಂದ್ಕೊಳ್ಳಿ, ಒಬ್ಬರು ಮಾತ್ರ ಅವ್ನು 50-60-70 ರನ್ ನೋಡಿದ್ರು. ಐ ಪಿ ಎಲ್ ಅಂದರೆ ಪ್ರತಿ ಮ್ಯಾಚು 200 ರನ್ ನೋಡಬೇಕಾಗುತ್ತೆ, ಸಾಧ್ಯನೇ ಇಲ್ಲ. ನೀವು ಅನುಜ್ ರಾವತ್ ಅಂತ ವಿಕೆಟ್ ಕೀಪರು, ರಜತ್ ಪಟ್ಟಿದಾರ್, ಇವ್ರನ್ನ ಒಂದು ಮ್ಯಾಚ್ ಆಡಿದರೆ ಎರಡು ಮ್ಯಾಚ್ ಆಡಲ್ಲ. ಈಗಾಗಲೇ ಇವರು ಒನ್ ಡೇಗೆ ಎಂಟ್ರಿ ಕೊಟ್ಟರು, ಟೆಸ್ಟ್ ಟೀಮ್ಗೆ ಎಂಟ್ರಿ ಕೊಟ್ಟರು, ಫಾರ್ಮ್ ಕಾಣಿಸ್ತಾ ಇಲ್ಲ. ಇವ್ರನ್ನಂತೂ ಕೊಹ್ಲಿ ಆದಮೇಲೆ ಇವರು ಇಳಿತಾರೆ ಗ್ರೌಂಡ್ಗೆ, ಗ್ಯಾರಂಟಿ ಇಲ್ಲ ಆಡ್ತಾರೋ ಗ್ಯಾರಂಟಿ ಇಲ್ಲ. ಒಂದು 49 ಟಿ ಟ್ವೆಂಟಿ ಮ್ಯಾಚ್ ಆಡಿದ್ದಾರೆ, 961 ರನ್ ನೋಡಿದ್ದಾರೆ. ಸೊ ಇಲ್ಲಿ 24 ಇವ್ರದ್ದು ಆ್ಯಾವ್ರೇಜು, ರಜತ್ ಪಟ್ಟಿದಾರ್ 24 ಆ್ಯಾವ್ರೇಜ್ ಸಾಕಾ? 24 ಆ್ಯಾವ್ರೇಜ್ ಇರೋ ಪ್ಲೇಯರು ಮಿಡ್ಲ್ ಆರ್ಡ್ರಲ್ಲಿ ನಿಜವಾಗ್ಲೂ ಆರ್ ಸಿ ಬಿನ ಗೆಲ್ಲಿಸ್ತಾರ? ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದ್ರಂತೂ ದೇವರೇ ಗತಿ. ಮೊಹಮ್ಮದ್ ಸಿರಾಜ್ ಓಕೆ, ಒಬ್ಬ ಸ್ಟಾರು, ಇವ್ರಿಗೆ ನೀವು ರಿಪ್ಲೇಸ್ಮೆಂಟು ಆರು ಬಾಲಲ್ಲಿ 5-6 ಹೊಡ್ಸ್ಕೊಂಡಿದ್ದಂತ ಅಂದರೆ, ಇವ್ರಿಗೆ ಸಪೋರ್ಟಿಂಗು ಆರು ಬಾಲಲ್ಲಿ 5-6 ಹೊಡ್ಸ್ಕೊಂಡಂತ ಎಷ್ಟು ದಯಾಳು ತೊಗೊಂಡಿದ್ದೀರ? ಅದು 5 ಕೋಟಿ ಕೊಟ್ಟು. ನಿಮಗೆ ಚೆನ್ನೈ ಟೀಮಲ್ಲಿ ತೊಗೊಂಡಿದ್ದು ಆಕ್ಷನಲ್ಲಿ ನಿಮಗೆ ಬರಲ್ವೋ ಅಥವಾ ನಿಮಗೆ ಕಣ್ಣು ಕಾಣಲ್ವೋ, ಕಿವಿ ಕೇಳಲ್ವೋ, ಸಮಸ್ಯೆ ಏನಿದೆ ಆಕ್ಷನ್ ಮಾಡೋರಿಗೆ ಆರ್ ಸಿ ಬಿಲಿ ಅಂತ ಗೊತ್ತಿಲ್ಲ. ಅವರು ಶಾರ್ದೂಲ್ ಠಾಕೂರ್ ಮೇಲೆ ಬಿಡ್ ಮಾಡಿ ತೊಗೋತಾರೆ, ನಿಮ್ಗೆ ಯಾಕೆ ತೊಗೊಳಕ್ಕಾಗಲ್ಲ? 5 ಕೋಟಿ ಅಷ್ಟೇ. ಅವ್ರು ತೊಗೊಂಡಿರೋ ಪ್ಲೇಯರ್ಗಳು ನೀವು ನೋಡಿದರೆ, ಅವರು ರಚಿನ್ ರವೀಂದ್ರ ತೊಗೋತಾರೆ, ನಿಮ್ಗೆ ಯಾಕೆ ತೊಗೊಳಕ್ಕಾಗಲ್ಲ? 2 ಕೋಟಿಲಿ ಸಿಗೋ ಪ್ಲೇಯರು, ಎಂಥ ಆಲ್ರೌಂಡ್ರು, ಗ್ರೂಮ್ ಮಾಡ್ಬೋದು, ಮುಂದಿನ 5 ವರ್ಷ 10 ವರ್ಷ ಆಡಿಸ್ಬೋದು, ಯಾಕಿಂಥ ಪ್ಲೇಯರ್ನ ನೀವು ಬೈ ಮಾಡಲ್ಲ? ಇನ್ನೀವು ಚೆನ್ನೈ ಥರ ರಾಜವರ್ಧನ್ ಹಂಗ್ರೇಕರ್ ಆಗಲಿ ಅಥವಾ ಮತೀಶಾ ಪತಿರಣ ಆಗಲಿ, ಈ ಥರದ ತುಷಾರ್ ದೇಶಪಾಂಡೆ, ಈ ಥರ ಪ್ಲೇಯರ್ಗಳನ್ನು ಗ್ರೂಮ್ ಮಾಡಂತೂ ನೀವು ರೆಡಿ ಮಾಡಲ್ಲ. ನೀವು ಇಂಡಿಯನ್ ಟೀಮಿಗೆ ಕಳಿಸೋದು ಇಲ್ಲ, ಅದು ಧೋನಿ ಮಾಡಿರೋ ರೀತಿಯಲ್ಲಿ, ರೋಹಿತ್ ಶರ್ಮಾ ಮಾಡಿರೋ ರೀತಿಯಲ್ಲಿ ಇಂಡಿಯನ್ ಟೀಮ್ಗೆ ಮುಂಬೈಯಿಂದ ಚೆನ್ನೈಯಿಂದ ಯಾಕೆ ಅವ್ರು ಚಾಂಪಿಯನ್ಸ್ ಅಂದರೆ, ಪ್ರತಿ ಬಾರಿ ಮುಂಬೈ ಚೆನ್ನೈಯಿಂದ ಒಬ್ಬರಲ್ಲ ಒಬ್ಬರು ಪ್ಲೇಯರ್ಗಳು ಇಂಡಿಯನ್ ಟೀಮಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಡ್ತಾರೆ, ಇಂಡಿಯನ್ ಟೀಮಲ್ಲಿ ಸ್ಟಾರ್ ಆಗ್ತಾರೆ, ಬೌಲರ್ಗಳು, ಬ್ಯಾಟ್ಸ್ಮನ್ಗಳು, ಓಪನರ್ಸ್ ಎಲ್ಲರೂ. ಈ ಆರ್ ಸಿ ಬಿಯಿಂದ ಯಾಕೆ ಹೋಗಲ್ಲ ಇವ್ರು? ಯಾಕೆಂದರೆ ಇವ್ರು ನಂಬ್ಕೊಳ್ಳೋದು ಓನ್ಲಿ ಕೊಹ್ಲಿನ. ಕೊಹ್ಲಿಗೆ ಒಂದಿಬ್ಬರು ಸಪೋರ್ಟರ್ಸು, ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಡು ಪ್ಲೆಸಿ, ಇಲ್ಲಾಂದರೆ ಆ ಟೈಮಲ್ಲಿ ಕ್ರಿಸ್ ಗೇಲ್ ಇಟ್ಕೊಂಡಿದ್ರು, ಕೆ ಎಲ್ ರಾಹುಲ್ ಇದ್ದರು, ಅದಾದಮೇಲೆ ಕೆಲವರು, ಈ ಶೇನ್ ವಾಟ್ಸನ್ನು, ಒಂದೊಂದು ಸೀಸನ್ ಬಂದಾಗ ಒಬ್ಬೊಬ್ಬರು ಬಂದರು ಹೋದರು, ಕೊಹ್ಲಿ ಮಾತ್ರ ಉಳ್ಕೊಂಡ್ರು. ಅವ್ರ ಸುತ್ತಮುತ್ತ ಒಂದು 3-4 ಜನ ಪ್ಲೇಯರ್ಸನ್ನು ತೊಗೊಂಡ್ರು, ಉಳಿದವ್ರನ್ನೆಲ್ಲ ಬಿಟ್ಟರು. ಅಂದರೆ ಇವ್ರಿಗೆ ಆಲ್ರೌಂಡ್ರು ಸರಿಯಾದವ್ರು ತೊಗೊಳಕ್ಕಾಗಲಿಲ್ಲ, ಬೌಲರ್ ಆಪ್ಷನ್ ಸರಿಯಾದವ್ರು ತೊಗೊಳಕ್ಕಾಗಲಿಲ್ಲ, ಸ್ಟಾರ್ ಬೌಲರ್ ಇರಲೇ ಇಲ್ಲ ಇಲ್ಲಿ. ಯಾಕೆ ಪ್ರತಿ ಸಾರಿನೂ ಇದೇ ಎಡ್ವರ್ಟ್ ಮಾಡ್ಕೊಳ್ಳುತ್ತೆ ಆರ್ ಸಿ ಬಿ? ಫ್ಯಾನ್ಸ್ ಮಾತ್ರ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಆ ಮಯಾಂಕ್ ದಗರ್ ಅವ್ರನ್ನ ಆಡಿಸ್ಬೇಕು ಅಂದ್ಕೊಂಡಿದ್ದಾರೆ, ಅವ್ರನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಶಹಬಾಜ್ ಅಹಮದ್ ಜೊತೆ. ಶಹಬಾಜ್ ಅಹಮದ್ ಇಡೀ ಸೀಸನ್ನು ಟೀಮ್ನ ಹಾಳು ಮಾಡಿದ್ದು ಗೊತ್ತು, 4-5 ಸೀಸನ್ ಅವ್ರನ್ನ ಇಟ್ಕೊಂಡ್ರು, ಅವರಿಂದ ಏನು ತೊಗೊಳಕ್ಕಾಗಲಿಲ್ಲ, ಕೈ ಬಿಟ್ಟರು. ಒಂದು ಮ್ಯಾಚ್ ಆಡಿದರೆ 9 ಮ್ಯಾಚ್ ಸರಿಯಾಗಾಡಲ್ಲ ಶಹಬಾಜ್ ಅಹಮದ್. ಇನ್ನು ಈ ಮಯಾಂಕ್ ದಾಗರ, ಇವ್ರ ಸ್ಟ್ಯಾಟ್ಸ್ ನೋಡಿಬಿಟ್ರೆ ನೀವು, 21 ಮ್ಯಾಚ್ ಆಡಿದ್ದಾರೆ, 21 ಹೈಯೆಸ್ಟ್ ಇವರು ಆಲ್ರೌಂಡ್ರಾಗಿ ಆಡಿರೋದ್ರಲ್ಲಿ 21 ಹೈಯೆಸ್ಟು, 18 ಇನ್ನಿಂಗ್ಸ್ ಆಡಿದ್ದಾರೆ, ಟೋಟಲ್ 72 ರನ್ ಹೊಡೆದಿದ್ದಾರೆ. ಇವ್ರನ್ನ ಆಲ್ರೌಂಡ್ರಾಗಿ ತೊಗೋತಾರ? ಬೌಲಿಂಗಲ್ಲಿ ಇವ್ರು ತೊಗೊಂಡಿರೋದು 54 ಮ್ಯಾಚಲ್ಲಿ 55 ವಿಕೆಟ್ ಅಷ್ಟೇ, ಹಿಮಾಚಲದ ಸ್ಪಿನ್ ಬೌಲರ್ ಮಯಾಂಕ್ ದಾಗರ್. ಸ್ಪಿನ್ ಬೌಲಿಂಗ್ ಆಪ್ಷನ್ ಇಲ್ಲಿ ಸ್ಟಾರ್ ಸ್ಪಿನ್ ಬೌಲರೇ ಇಲ್ಲ, ಕರಣ್ ಶರ್ಮಾ ಆಡಿಸ್ತೀರಾ ಸ್ಟಾರ್ ಸ್ಪಿನ್ನರ್ ಅಂತಲ್ಲ, ಅಂದರೆ ಪಕ್ಕ ವಿಕೆಟ್ ಟೇಕರ ಅಲ್ಲ, ಸ್ಟಾರ್ ಅಂದರೆ ಪಕ್ಕ ವಿಕೆಟ್ ಟೇಕರ ಅಲ್ಲ. ಇನ್ನು ಎಲ್ಲಿದೆ ಸ್ವಾಮಿ ನಿಮ್ಮ ಲೆವೆನ್ನು? ಅಲ್ಜರಿ ಜೋಸೆಫಾ ಇಲ್ಲ ಲೂಕಿ ಫರ್ಗ್ಯೂಸನ್, ಇಬ್ಬರಲ್ಲೊಬ್ಬರನ್ನ ಆಡಿಸ್ತೀರಾ? ಇವ್ರು ಹೋಗಲಿ ಪಕ್ಕ ವಿಕೆಟ್ ಟೇಕರ, ಯಾವುದೋ ಒಂದು ಸೀಸನ್ಲಿ ಮಿಂಚಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರಾ? ಇಲ್ಲ. ಸೊ ಆರ್ ಸಿ ಬಿ ಈ ಸಲ ತಪ್ಪು ಗೆಲ್ಲಿ, ನೋಡೋಣ ಮುಂದಿನ ಸಲ ಕಪ್ ಗೆಲ್ತೀರಾ ಅಥವಾ ಅದೇನೇನೋ ಉಲ್ಟಾ ಅದೃಷ್ಟ 17ನೇ ವರ್ಷದಲ್ಲಿ ಕಪ್ ಗೆಲ್ತೀರೋ ಗೊತ್ತಿಲ್ಲ, ಈ ಸಾರಿ ತಪ್ಪಂತೂ ಗೆಲ್ಲಿ, ಆಗ ಮಾತ್ರ ಕಪ್ ಗೆಲ್ಲೋಕ್ಕೆ ಸಾಧ್ಯ.